ನಮಸ್ಕಾರ ಸ್ನೇಹಿತರೆ, ಈಗ ನಾನ್ ನಿಮ್ಗೆಲ್ಲರಿಗೂ ಪರಿಚಯ ಮಾಡಕ್ ಹೋಗ್ತಾ ಇರೋ ಒಂದು ಕತೆ ಪುಣ್ಯಕೋಟಿಯ ಕತೆಯಷ್ಟೇ ಅದ್ಭುತವಾದ ನಿರೂಪಣೆಯನ್ನು ಹೊಂದಿದೆ. ಈ ಕತೆ ನಿಮ್ಗೆ ಎಲ್ ಸಿಗತ್ತೆ ಅಂದ್ರೆ, ಮಂಕುತಿಮ್ಮನ ಕಗ್ಗ ಇವೆಲ್ಲ ಕೇಳೇ ಇರ್ತೀರ. ಅದರ ಮುನ್ನುಡಿಯಾಗಿ DVG ಅವರು ಒಂದು ಸುಂದರವಾಗಿ ಸೋದರ ಮಾವ ಮತ್ತೆ ಅಳಿಯನ ಸಂಬಂಧ ಮತ್ತೆ ಅವನಿಗೆ ಮಂಕುತಿಮ್ಮನ ಕಗ್ಗ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಆ ಕತೆಗೆ ಅವ್ರು ಕೊಟ್ಟಿರೋ ಶೀರ್ಷಿಕೆ ಕಗ್ಗದ ಕತೆ. ಅಲ್ಲಿ ಏನ್ ಬರುತ್ತೆ, ಅದ್ರಲ್ಲಿ ಬರುವಂತ ಪಾತ್ರಗಳು ಹೇಗೆ, ಅದನ್ನ ಪೋಷಣೆ ಹೇಗೆ ಮಾಡಿದ್ದಾರೆ, ಆ ಸಂಬಂಧಗಳು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕಗ್ಗದ ಕತೆ. ಹಳ್ಳಿ ಮಕ್ಕಳಿಂಗೆ ಗುರುವು ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರುವಯ್ಯ ಹಸುವು ಹಸುಳೆ ಎನ್ನುವರು ಅವನನ್ನು. ಮಂಕುತಿಮ್ಮ ನೆನುತ ಹೆಸರನವನು ಹೇಳಿಕೊಳ್ಳುವನು, ಬಿಂಕು ಕುಂಕು ಒಂದು ಅರಿಯ ದಿತ್ತ ಸಾಧುವಾತನು. ನೋಡಿ, ಶುರುಲೆ ಹೇಳ್ತಾರೆ DVG ಅವರು, ಹಳ್ಳಿ ಮಕ್ಕಳಿಗೆ ಗುರುವು ಹಳ್ಳಿಗೆಲ್ಲ ಗೆಳೆಯನು ಅಂದ್ರೆ ಈ ಕಥೆಯಲ್ಲಿ ಬರುವಂತ ಮುಖ್ಯ ನಾಯಕ ಸ್ಕೂಲ್ ಮಾಸ್ಟರ್ ಅವನು. ಅವನು ಹಳ್ಳಿಲಿರೋ ಎಲ್ಲರಿಗೂ ಪರಿಚಿತನು ಮತ್ತೆ ಗೆಳೆಯ. ಒಳ್ಳೆ ಹಾರುವಯ್ಯ, ಹಾರುವಯ್ಯ ಅಂದ್ರೆ ಲೈಕ್ ಬ್ರಾಹ್ಮಣ ಅಂತ. ಅವನು ಒಳ್ಳೆ ಬ್ರಾಹ್ಮಣನಾಗಿದ್ದ. ಹಸುವು ಹಸುಳೆ ಎನ್ನುವರು ಅವನನ್ನು. ಅವನ ಪ್ರಾಬ್ಲಮ್ ಕ್ಯಾರೆಕ್ಟರ್ ತುಂಬಾ ಮುಗ್ಧ ಅಂತ ಅನ್ಸತ್ತೆ. ಅದನ್ನ DVG ಅವರು ಎಷ್ಟು ಜನ ಹೇಳ್ತಾರೆ ನೋಡಿ, ಹಸು ಹೊಳಿಸಿದ್ದಾರೆ ಮತ್ತೆ ಹಸುಳೆ ಒಂದು ಚಿಕ್ಕ ಮಗು ತರ ಇದ್ದ ಅವನು ನಾಯಕ ಅನ್ನತ್ರ ಹೇಳ್ತಾರೆ. ಮಂಕುತಿಮ್ಮ ನೆನುತ ಹೆಸರನ್ನು ಅವನು ಹೇಳಿಕೊಳ್ಳುವನು, ಅವನಿಗವನೇ ತನ್ನ ಹೆಸರು ಮಂಕುತಿಮ್ಮ ಅಂತ ಕರ್ಕೊಂತಾನಂತೆ. ಬಿಂಕು ಕುಂಕು ಒಂದು ಅರಿಯದಿದ್ದ ಸಾಧು ಆತನು. ಅವನಿಗೆ ಎಷ್ಟು ಸಾಫ್ಟ್ ಅಂದ್ರೆ ಈ ಸರ್ಕ್ಯಾಸಮ್ ಆಟಿಟ್ಯೂಡು ಆತರದ್ ಏನು ಇಲ್ದೇ ಇರೋಂತ ಒಂದು ಕ್ಯಾರೆಕ್ಟರ್ ಅದು ಅಂತ ಹೇಳಿದ್ದಾರೆ. ಮಂಕುತಿಮ್ಮ ಅಂತಾನೆ ಅವನ್ ಕರ್ಕೊಂಡ್. ಮಂಕುತಿಮ್ಮ ಅಂದ್ರೆ ಮಂಕು ಅಂದ್ರೆ ಏನು ಒಂದು ಸ್ಪಷ್ಟವಾಗಿ ತಿಳಿಯದಿದ್ದವನು ಅಂತ ತನ್ನಂತಾನೆ ತಿಳ್ಕೊಂತ ಇದ್ದಂತೆ. ಬಾಳಿದೇದಕ್ಕೆ ನೆನ್ನುತ್ತ ಲೊಮ್ಮೊಮ್ಮೆ ತಾನೆ ಕೇಳ್ಪನು, ಕೂಳು ಹೆಣವು ತಾನೆನ್ನುತ್ತ ಲೊಮ್ಮೆ ನೆಕ್ಕು ಪೇಳುವನು. ಅವಾಗವಾಗ ಅವನ್ಗೆ ಆ ಕ್ವಶನ್ಸ್ ಬರ್ತಾ ಇದ್ದಂತೆ. ಬಾಳಿದೇದಕ್ಕೆ ಅಂತ ತನ್ನಂತಾನೆ ಕ್ವಶನ್ ಮಾಡ್ಕೊಂತ ಇದ್ದಂತೆ. ಕೂಳು ಹೆಣವು ತಾನೆನ್ನುತ್ತ ಲೊಮ್ಮೆ ನಕ್ಕು ಪೇಳೋನು. ಆಮೇಲೆ ಅವನಷ್ಟು ಅವನೇ ಅನ್ಕೊಂತ ಇದ್ದ, ನಾನಂತರ ವೇಸ್ಟ್ ಬಾಡಿ ಇದ್ದಂಗೆ ಇಲ್ಲಿ ಅಂತ. ಬೆದರರಾರು ಅವನ ಕಂಡು ಬಳಸಿ ನಿಂತು ಹುಡುಗರು, ಮುದದ ಲವಣ ಸಲಿಗೆಯಿಂದ ಮೇಷ್ಟ್ರೆ ಮೇಷ್ಟ್ರೆ ಎನ್ನುವರು. ಇವನ್ನ ನೋಡಿದ್ರೆ ಯಾರಿಗೂ ಒಂಥರ ಭಯ ಅನ್ನೋದೇ ಇಲ್ವಂತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲಾರು ಅವನ್ನ ಸುತ್ತುವರೆದು ಬಿಟ್ಟು ಮೇಷ್ಟ್ರೆ ಮೇಷ್ಟ್ರೆ ಅಂತ ಪ್ರೀತಿಯಿಂದ ಅಕ್ಕರೆಯಿಂದ ಮಾತಾಡಿಸ್ತಾ ಇದ್ರಂತೆ. ಮೂಡಲೂರ ಸುತ್ತಮುತ್ತ 5 ಮೈಲಿಯಿಂದಲಿ ಕೂಡು ಬರುವರು ಗರೋದೆ ತಿಮ್ಮ ಗುರುವಿನೆಡೆಯಲ್ಲಿ. ಮೂಡಲೂರು ಅಂತ ಅವ್ರ ಊರು ಅಂತ ಅನ್ಸುತ್ತೆ ನೋಡಿ. ಗುಂಡಪ್ಪನವ್ರು ಹೇಳ್ತಾರೆ, ಮೂಡಲೂರ ಸುತ್ತಮುತ್ತ 5 ಮೈಲಿಯಿಂದಲಿ ಅಂದ್ರೆ ಬರೀ ಅವ್ರ ಊರು ಅಷ್ಟೇ ಅಲ್ಲ, ಅಕ್ಕಪಕ್ಕದ 5 ಮೈಲಿಯಲ್ಲಿರೋ ಊರುಗಳಿಂದ ಕೂಡ ಜನ ಎಲ್ಲ ಬಂದು ತಿಮ್ಮಗುರು ಅಂದ್ರೆ ಮಂಕುತಿಮ್ಮ ಅಂತ ಕರ್ಕೊಂತಾರಲ್ಲ ಅವರ ತಿಮ್ಮಗುರು ಹತ್ರ ಬಂದು ಅವ್ರ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ. ಶಾಲೆಗವನು ಹೊತ್ತು ಹೊತ್ತಿಗೊಪ್ಪುವಂತೆ ಬರುವನು, ವೇಳೆ ವ್ಯರ್ಥವಾಗದಂತೆ ಪಾಠ ಹೇಳುತ್ತಿರುವನು, ಆಟ ಅಮರ ಮಗ್ಗಿ ಬರಹ ಎಲ್ಲ ಕಲಿಸಿಕೊಡುವನು, ಏಟು ಪೆಟ್ಟು ಬೈಲು ಗದರು ಒಂದು ಅವನು ಅರಿಯನು. ನೋಡಿ ಅವನೆಂತ ಟೀಚರ್ ಅಂತ ಇಲ್ಲಿ 4 ಸಾಲಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಶಾಲೆಗವನು ಹೊತ್ತು ಹೊತ್ತಿಗೊಪ್ಪುವಂತೆ ಬರುವನು, ಹಿ ಇಸ್ ವೆರಿ ಪಂಕ್ಚುಯಲ್, ಟೈಮ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರೋ. ಎಲ್ಲೋ ರೂರಲ್ ಸ್ಕೂಲು ಅಂದ್ಬಿಟ್ಟು ಉಡಾಫೆಯಾಗಿ ತನ್ನ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಕೂಡ ಶಿಸ್ತನ್ನ ಕಾಪಾಡ್ಕೊಂಡಿದ್ದಂತ ವ್ಯಕ್ತಿ ತಿಮ್ಮ. ವೇಳೆ ವ್ಯರ್ಥವಾಗದಂತೆ ಪಾಠ ಹೇಳ್ತಿರುವನು, ಅಲ್ಲಿ ಟೈಮ್ ವೇಸ್ಟ್ ಮಾಡ್ದಿರಾ, ಅಲ್ಲಿ ಪಾಠ ಮುಟ್ಟು ಏನ್ ಪಾಠ ಹೇಳ್ಬೇಕು ಅಷ್ಟನ್ನು ಕೂಡ ಹೇಳ್ಕೊಡ್ತಾ ಇದ್ರು. ಆಟ ಅಮರ ಮಗ್ಗಿ ಬರಹ ನೋಡಿ ವೈವಿಧ್ಯವಾಗಿ ಹೇಗೆ ಹೇಳ್ಕೊಡ್ತಾ ಇದ್ರು ಅಂತ. ಮಕ್ಕಳು ಬರೀ ಸಿಲೆಬಸ್ ಅಲ್ಲಿಂದ ಅಷ್ಟೇ ಹೇಳ್ಕೊಡ್ತಾ ಇಲ್ಲ, ಆಟದ ಮುಖಾಂತರ ಹೇಳ್ಕೊಡ್ತಾ ಇದ್ರು, ಅಮರಕೋಶ ಮುಖಾಂತರ ಆ ಎಲ್ಲ ಕತೆಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ರು. ಮಗ್ಗಿ ಆ ಕಾಲದಲ್ಲಿ ಬಾಯಿಪಾಠ ಮಾಡಿಸೋರು ಹುಡುಗರಿಗೆ, ಸೊ ಎಲ್ಲರಿಗೂ ಮಗ್ಗಿ ಹೇಳ್ಕೊಡ್ತಾ ಇದ್ರು. ಮತ್ತೆ ಬರಹ ಅಲ್ಲೇ ಸ್ಲೇಟ್ ಮೇಲೋ ಅಥವಾ ನೆಲದ ಮೇಲೋ ಮರಳ ಮೇಲೋ ಬರ್ಸೋ ಅಭ್ಯಾಸ ಇತ್ತು. ಬರ್ಸಿ ಬರ್ಸಿ ಹುಡುಗರನ್ನೆಲ್ಲ ತಯಾರು ಮಾಡ್ತಾ ಇದ್ರು. ಏಟು ಪೆಟ್ಟು ಬೈಲು ಗದರು ಅಂದ್ರೆ ಯಾರೋ ಒಂದು ಹುಡುಗರಿಗೆ ಪಾಠ ಕಲೀಲಿಲ್ಲ ಅಂದ್ರೆ ಹೊಡೆಯೋದಾಗ್ಲಿ ಬೈಯೋದಾಗ್ಲಿ ಗದ್ರದಾಗ್ಲಿ ಗೋ ಔಟ್ ಆಫ್ ದ ಕ್ಲಾಸ್ ಅನ್ನೋದಾಗ್ಲಿ ಆತರ ಏನು ಮಾಡ್ತಿರಲಿಲ್ಲ. ಹಿ ಇಸ್ ವೆರಿ ಸಾಧು ಅಂತ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಇಲ್ಲಿ ರೀಟ್ರೇಟ್ ಮಾಡ್ತಾರೆ ಗುಂಡಪ್ಪನವರು. ಕತೆಯ ಹೇಳಿ ನಗಿಸುತ್ತ ಅವರ ತುಂಟತನವ ಕಳೆವನು, ಮಿತ ದಿನ ಎಲ್ಲರೊಡನೆ ಮಾತುಕತೆಯನ್ನಾಡಿ ನಲಿವನು. ಅವ್ರಿಗೆ ಎಲ್ಲಾ ತರ ನಾನು ಕತೆ ಹೇಳ್ಕೊಂಡು ಮಕ್ಕಳ ಜೊತೆ ಅವನ ನಕ್ಕಿಸ್ಕೊಂಡು
ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಇದು ನಮ್ಮ ಹೀರೋ ತಿಮ್ಮನ ಕ್ಯಾರೆಕ್ಟರ್ನ ಡಿ ವಿಜಿ ಅವರು ನಮಗೆ ತುಂಬಾ ಚೆನ್ನಾಗಿ ಕಟ್ಕೊಡ್ತಾರೆ. ಮುಂದೆ ಹೋಗ್ತಾ ಅವ್ರು ಹೇಳ್ತಾರೆ, ಅವನ ತಾಯಿ ಅರ್ಧ ಕುರುಡಿ, ಸಿರಿ ನೆರಡು ಗಿಳಿದವಳ್, ಶಿವನ ನಂಬಿ ಮುದುಕಿ ತನ್ನ ಮಗಳ ಮನೆಗೆ ದುಡಿಯವಳ್, ಆಕೆ ಅವನ ತಂಗಿ ಗಂಡನೊಡನೆ ಸುಖದಿ ಬಾಳುವಳು, ಲೋಕ ಸೇತು ತಿಮ್ಮ ಗುರುವಿಗಲ್ಲೆ ಅಲ್ಲೇ ವಾಸವು. ಮುಂದೆ ಹೋಗ್ತಾ ಡಿವಿಜಿ ಅವರು ಅವನ ಇಮಿಡಿಯೇಟ್ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡ್ತಾರೆ. ಅವನ ತಾಯಿ ಅರ್ಧ ಕುರುಡಿ ಅಂದ್ರೆ ಅರ್ಧಂಬರ್ಧ ಕಣ್ ಕಾಣಿಸುವಂತ ತಾಯಿ, ಸಿರಿಯ ನೆಡರಿ ಗಿಳಿದವಳ್ ಅಂದ್ರೆ ಅವಳಿಗೆ ಸಂಪತ್ತು ವೆಲ್ತಿನೆಸ್ ಅನ್ನೋದೇ ಗೊತ್ತಿಲ್ಲ, ಮುಂಚೆಯಿಂದ ಶ್ರಮಜೀವಿ. ಶಿವನ ನಂಬಿ ಮುದುಕಿ ತನ್ನ ಮಗಳ ಮನೆಗೆ ದುಡಿವಳು, ಅವ್ರ ಮಗಳ ಮನೆಯಲ್ಲೆ ಕಷ್ಟ ಪಟ್ಕೊಂಡು ಬೆಳಗಿನ ಸಂಜೆ ತನಕ ಎಲ್ಲ ಕೆಲಸ ಮಾಡಿಕೊಂಡು ಅವರಮ್ಮ ಅಲ್ಲೇ ಇದ್ದಾರೆ. ಆಕೆ ಅವನ ತಂಗಿ ಗಂಡನೊಡನೆ ಸುಖದಿ ಬಾಳುವಳು, ಯಾರ್ಯಾರಿದ್ದಾರೆ ಮನೇಲಿ ಅಂತ ಹೇಳ್ತಾರೆ ನೋಡಿ, ತಿಮ್ಮ, ತಿಮ್ಮ ಅವ್ರ ತಾಯಿ, ತಿಮ್ಮನ ತಂಗಿ ಮತ್ತೆ ಅವನ ಗಂಡ ಎಲ್ಲ ಒಟ್ಟಿಗೆ ಇದ್ದು, ಲೋಕ ಸೇತು ತಿಮ್ಮ ಗುರುವಿಗಲ್ಲೇ ಅಲ್ಲೇ ವಾಸವು, ನಮ್ಮ ತಿಮ್ಮ ಗುರು ಕೂಡ ಅದೇ ಮನೆಯಲ್ಲಿ ಒಟ್ಟಿಗೆ ವಾಸವಾಗಿದ್ದಾರೆ. ಬೇರೆ ಮನೆಯ ಚಿಂತೆ ಏಕೆ ಹೆಂಡರಿಲ್ಲದವನಿಗೆ, ಆರು ಮರಿಯರವನು ಮದುವೆಯಾಗದಿದ್ದ ದೇತಕ್ಕೋ, ಬಡವನೆಂದೋ ಚೆಲುವನಲ್ಲವೆಂದೋ, ಹೆಣ್ಣ ಹೆತ್ತವರು ಕೊಡಲು ಬಾರದಿದ್ದರೇನೋ, ಅವನೇ ಬೇಡವೆಂದನೇನೋ. ಮುಂದೆ ಡಿವಿಜಿ ಅವರು ನೋಡಿ ಕ್ಯಾರೆಕ್ಟರೈಸೇಷನ್ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದೆ ಅಂತ. ನಿಮ್ಗೆ ಡೌಟ್ ಬಂದಿರ್ಬೋದು, ತಿಮ್ಮಗುರು ಯಾಕೆ ಅವ್ರ ತಂಗಿ ಜೊತೆ, ಅವ್ರ ಗಂಡನ ಜೊತೆ, ಅವ್ರ ಅಮ್ಮ ಜೊತೆ ಒಂದೇ ಮನೆಯಲ್ಲಿದ್ದಾನೆ, ಅವ್ರ ತಂಗಿ ಮದುವೆ ಆದ್ಮೇಲೆ ಬೇರೆ ಕಡೆ ಹೋಗ್ಬೋದ ಗಂಡನ ಮನೆಯಲ್ಲಿ ಇರ್ಬೇಕಾಯ್ತಲ್ಲ ಅಂತ. ಆದ್ರೆ ತಿಮ್ಮ ಗುರುನೇ ಅವ್ರ ಮನೇಲಿ ಇದ್ದಾರೆ. ಯಾಕೆ ಅಂದ್ರೆ ಬೇರೆ ಮನೆಯ ಚಿಂತೆ ಏಕೆ ಹೆಂಡರಿಲ್ಲದವನಿಗೆ, ತಿಮ್ಮ ಗುರುಗೆ ಮದುವೆ ಆಗಿಲ್ಲ. ನಿಮ್ ನೆಕ್ಸ್ಟ್ ಕ್ವಶನ್ ಬರ್ಬೋದು, ಯಾಕಾಗಿಲ್ಲ ಅಂತ. ಅದನ್ನ ಕೂಡ ಡಿವಿಜಿ ಅವ್ರು ಹೇಳ್ತಾರೆ. ಆರು ಮರಿಯರವನು ಮದುವೆ ಆಗದಿದ್ದ ದೇತಕ್ಕೋ, ಬಡವನೆಂದೋ ರೀಸನ್ಸ್ ಕೊಡ್ತಾರೆ ಡಿವಿಜಿ ಅವರು. ಅವ್ನ್ ಬಡವ ಅಂತನೋ ಅಥವಾ ಚೆಲುವ ಅಲ್ಲ ಅಂತನೋ ಅಥವಾ ಹೆಣ್ಣೆತ್ತವರೇ ಇವನ ಹತ್ರ ಬಂದ್ಬಿಟ್ಟು ಯಾರು ಕೊಡ್ಲಿಲ್ವೇನೋ ಹೆಣ್ಣ, ಅಥವಾ ಇವನೇ ಬೇಡ ಅನ್ನೇನೋ. ಒಟ್ನಲ್ಲಂತೂ ಇವನ್ಗೆ ಮದುವೆ ಆಗಿಲ್ಲ. ಹೇಗೆ ಇರಲಿ, ವರ್ಷ ವೈದು ದಶಕಗಳನ್ನು ಕಳೆದವನ್, ನೀಗುತ್ತಿದ್ದ ನಾಯುವನ್ನು ಸರಳ ಮನದ ತೃಪ್ತಿಯನ್. ವಾಟ್ ಎವರ್ ಮೇಡ್ ಬಿ ದ ರೀಸನ್, ಬಿಟ್ಬಿಡಿ. ವರ್ಷ ವೈದು ದಶಕಗಳನ್ನು ಕಳೆದವನು ಅಂದ್ರೆ ತಿಮ್ಮಗುರುವಿಗೆ ಹತ್ತತ್ರ 50 ವರ್ಷ ಇವಾಗ. ನೀಗುತ್ತಿದ್ದ ಆಯುವನ್ನು ಸರಳ ಮನದ ತೃಪ್ತಿಯನ್, ಹೀಸ್ ಲೈಕ್ ಒಂದು ಚಿಕ್ಕ ಚಿಕ್ಕದ್ರಲ್ಲೂ ತೃಪ್ತಿ ಕಾಣ್ಕೊಂಡು ಚಿಕ್ಕ ಚಿಕ್ಕ ಸಂತೋಷನ ಎಂಜಾಯ್ ಮಾಡಿಕೊಂಡು ಅವನ ಜೀವನವನ್ನ ಅವನ್ ಕಳೀತಾ ಇದ್ದ. ತರಣಿ ಉದಿಪ ಮುನ್ನ ಪಾಡಿ ನಾರಸಿಂಹ ಶತಕಂ, ಇರುಳು ಬರಲು ರಾಮದಾಸ ಕೀರ್ತನೆಗಳ ಪಾಡುವಂ, ಬಿಡುವು ಹೊತ್ತು ಗುಡಿಯಲೆಲ್ಲ ಕುಳಿತು ದೈವ ಚಿಂತೆಯೊಳ್, ನಡೆಯುತ್ತಿದ್ದನವನ ಬಾಳು ಹೊರೆಯ ಹೊತ್ತು ಹೊರದ ಓಳ್. ಅವನ್ ಲೈಫ್ ಸ್ಟೈಲ್ ಯಾತರ ಇತ್ತು ಅಂತ ಡಿವಿಜಿ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ತರುಣಿ ಉದುಪ ಮುನ್ನ ಪಾಡಿ ನಾರಸಿಂಹ ಶತಕಂ, ಮುಂಚೆನೆ ಹೇಳಿದ್ರು ಅವನೊಬ್ಬ ಒಳ್ಳೆ ಬ್ರಾಹ್ಮಣ ಅಂತ, ಅಂದ್ರೆ ನಿಯಮಾನಿಷ್ಠೆ ಇರೋನು. ತರಣಿ ಉದಪ ಮುನ್ನ ಸೂರ್ಯ ಹುಟ್ಟಕ್ ಮುಂಚೆನೆ ಎದ್ಬಿಟ್ಟು ನರಸಿಂಹ ಶತಕ ಎಲ್ಲ ಓದ್ತಾ ಇದ್ದಂತೆ. ಇರುಳು ಬರಲು ರಾಮದಾಸ ಕೀರ್ತನೆಗಳ ಪಾಡುವಂ, ಸಂಜೆ ಆಗ್ತಾ ಇದ್ದಂಗೆ ರಾಮದಾಸರ ಕೀರ್ತನೆಗಳನ್ನ ಹಾಡ್ತಾ ಇದ್ದಂತೆ. ಬಿಡುವು ಹೊತ್ತು ಗುಡಿಗಳೆಲ್ಲ ಕುಳಿತು ದೈವ ಚಿಂತೆಗಳು, ಅವನಿಗೆ ಅಕಸ್ಮಾತ್ ಏನ ಟೈಮ್ ಸಿಕ್ತು ಅಂದ್ರೆ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಒಳ್ಳೆ ಚಿಂತನೆಗಳನ್ನ ಮಾಡ್ತಾ ಇದ್ದಂತೆ. ನಡೆಯುತ್ತಿದ್ದವನ ಬಾಳು ಹೊರೆಯ ಹೊತ್ತು ಹೊರದವಳು, ಹೀಗೆ ಅವನ ಜೀವನನ ನಡ್ಸ್ಕೊಂತ ಇದ್ದ. ಭಾನುವಾರ ಬೆಟ್ಟದೊಂದು ಮೊಡಕ ಸೇರಿ ಕೂಡುವಂ, ಮೌನದಿಂದ ಗಗನ ದರೆಯ ನಪ್ಪುಗುತ ನೋಡುವಂ. ಭಾನುವಾರ ಒಂದಿನ ಅವನಿಗೆ ಶಾಲೆ ಇದ್ದಾಗ ಏನ್ ಮಾಡ್ತಾ ಇದ್ದ ಅಂದ್ರೆ ಅಲ್ಲೇ ಹತ್ತಿರದಲ್ಲಿದ್ದ ಅವನ್ ಬೆಟ್ಟದ ಮೇಲೆ ಹೊಟ್ಟೋಗ್ತಾನಂತೆ. ಅಲ್ಲೊಂದು ಬಂಡೆ ಇರ್ತಾ ಇತ್ತು, ಬಂಡೆ ಏನು ಮೋಡಗಳ ಹತ್ರನೇ ಬಂದ್ಬಿಟ್ಟಿದೇನೋ ಅನ್ನೋ ಒಂದು ಬಂಡೆ ಮೇಲೆ ಕೂತ್ಕೊಂಡು ಅವನಷ್ಟು ಅವನು ಮೌನದಿಂದ ದರೆಯನ್ನು ನೋಡ್ಕೊಂಡು ಅಂದ್ರೆ ಭೂಮಿನ ನೋಡ್ಕೊಂಡು ಮೇಲಿಂದ ಟೈಮ್ ಪಾಸ್ ಮಾಡ್ತಾ ಇದ್ದಂತೆ. ಹೋ ದೇಗುಲದಲ್ಲೊಂದು ಮಬ್ಬು ಮಂಟಪವನ್ನು ಸೇರುವಂ, ಹೋಗಿ ಬರುವ ಬಕುತ ಜನಕ್ಕೆ ಮರುಕ ನೋಟ ತೋರುವಂ, ಹಳೆಯ ಹಚ್ಚಡಕವನ್ನು ತಲೆಯ ನಡಿಯವರೆಗೆ ಹೊದ್ದವಂ, ಹೊಳೆವ ಕಣ್ಣ ಕಾಣದಾರ್ಗೆ ಮೂಟೆ ಎಂದೇ ಕಾಣುವಂ. ಅವನೇನ್ ಮಾಡ್ತಾ ಇದ್ದ ಅಂದ್ರೆ ಆ ಕಾಲದ ದೇವಸ್ಥಾನದಲ್ಲೆಲ್ಲ ಮಂಟಪಗಳಿರ್ತಾ ಇತ್ತು ಆಚೆ ಕಡೆ. ಆತರದ ಏನಾರ ಒಂದ್ ಮಂಟಪ, ಮಬ್ಬು ಮಂಟಪ ಅಂದ್ರೆ ಅರ್ಧಂಬರ್ಧ ಬೆಳ್ಕಲ್ಲಿರುವಂತ ಒಂದ್ ಮಂಟಪದಲ್ಲಿ ಹೋಗಿ ಕುತ್ಕೊಂಡ್ಬಿಡವನಂತೆ ತಿಮ್ಮಗುರು. ಹೋಗಿ ಬರುವ ಭಕ್ತ ಜನಕ್ಕೆ ಮರುಕ, ಹೋಗಿ ಬರೋ ಭಕ್ತರಿಗೆಲ್ಲ ನೋಡ್ಕೊಂಡು ಅಯ್ಯೋ ಪಾಪ ಯಾವ ದೇವಸ್ಥಾನಕ್ಕೆ ಬಂದಿಯಾರೋ, ಅವ್ರದ್ದೆಲ್ಲ ಆಸೆಗಳು ಈಡೇರ್ಲಿ ಅನ್ನೋತರ ಅಯ್ಯೋ ಪಾಪ ಅನ್ನೋ ನೋಟ ನೋಡ್ತಾ ಇದ್ದಂತೆ. ಹಳೆಯ ಹಚ್ಚಡವನ್ನು ತಲೆಯ ನಡೆಯೋ, ಒಂದು ಗೋಣಿ ಚೀಲ ತರ ಬಟ್ಟೆ ತಗೊಂಡು ತಲೆಯಿಂದ ಕಾಲ ತನಕ ಮುದುರ್ಕೊಂಡು ಕೂತ್ಕೊಂಡಿರ್ತಾ ಇದ್ದಂತೆ ತಿಮ್ಮಗುರು ಒಂದು ದೇವಸ್ಥಾನದ ಮಂಟಪದಲ್ಲಿ.
ಹೊಳೆ ಬಕ್ಕಣ್ಣ ಕಾಣದರ್ಗೆ ಮೂಟೆಯಿಂದ ಕಾಣುವ. ಅಕಸ್ಮಾತ್ ದೂರದಿಂದ ನೋಡಿದ್ರೆ ಅವ್ನ್ ಕಣ್ ಮಾತ್ರ ಕಾಣಿಸತ್ರ ಕ್ಲೋಸ್ ಮಾಡ್ಕೊಂಡಿರುವಂತೆ. ಕಣ್ಣೇನ ಕಾಣಿಸ್ಲಿಲ್ಲ ಅಂದ್ರೆ ಯಾವ್ದೋ ಒಂದ್ ಮೂಟೆ ಇಟ್ಟಿಯಾರೇನೋ ಅನ್ನೋ ತರ ಅವನಷ್ಟಿಗವನು ಇದ್ಬಿಡೋನಂತೆ. ಗುರಿತ ನರಿತ ರಾರು ಅವನ ನಾನು ಮೊರೆಯ ನೋಡದವ್ ಕಿರುನಗೆಯಿನ್ ಮಾರು ವೇಳ್ಬನ್ ಆಡನತಿಯ ನುಡಿಗಳನ್. ಅಕಸ್ಮಾತ್ ಯಾರ ಗುರುತ್ ಹಿಡಿದ್ಬಿಟ್ಟು ಅವನ ಹತ್ರ ಬಂದು ಮಾತಾಡ್ಸಿದ್ರೆ ಎಷ್ಟ್ ಬೇಕೋ ಅಷ್ಟು ಮಾತಾಡ್ಬಿಟ್ಟು ಕಳಿಸ್ಬಿಡೋರಂತೆ ಅವನ. ಅಂದ್ರೆ ಅವನು ಆ ಟೈಮಲ್ಲಿ ಒಂಥರ ಏಕಾಂತ ಬಯಸ್ತಾ ಇದ್ನೋ ಏನೋ, ಅವನಷ್ಟು ಅವನ ಕೂತಿರೋನು ದೇವಸ್ಥಾನದಲ್ಲಿ ಅವನದೇ ಆದ ಆಲೋಚನೆಗಳಲ್ಲಿ ಮುಂದುವರಿತಾ ಇತ್ತು. ಹೀಗೆ ಡಿ ವಿ ಜಿ ಅವರು ತಿಮ್ಮಗುರು ತನ್ನ ದೈನಂದಿನ ಚಟುವಟಿಕೆಗಳು ಹೇಗಿರ್ತಾ ಇತ್ತು ಅಥವಾ ರಜಾದಿನಗಳಲ್ಲಿ ಹೇಗೆ ಕಳೀತಾ ಇದ್ದ ಅನ್ನೋದನ್ನ ಕಟ್ಕೊಟ್ಟಿದ್ದಾರೆ. ಮುಂದೆ ಹೋಗ್ತಾ ಡಿ ವಿ ಜಿ ಹೇಳ್ತಾರೆ, ಅವನ ತಂಗಿಗೊಬ್ಬ ಮಗನು ಮುದ್ದಿನಿಂದ ಬೆಳೆದನು, ಇವನ ತಿಮ್ಮ ಗುರುಗೆ ಜೀವ ವಿವನೆ ಲೋಕವೆಲ್ಲವೂ. ಸೋಮಿಯವನು ಮಾವನ ನಿತ್ತ ನಡೆಸಿ ಲಾಲಿಸಿ ಪ್ರೇಮದಂಗಿ ತೊಡಿಸಿ ಪದ್ಯ ಕಲಿಸಿ ಬರಹ ತಿದ್ದಿಸಿ ನೋಡಿ ಮುಂಜಿ ಯಾದುದನ್ನು ಕೇಳಿ ವಿದ್ಯೆ ಪೆಂಪನು ಷೋಡ ಶಾಬ್ದ ಉತ್ಸವವನ್ನು ಮಾಡಿ ಮಾವನಲಿದನು. ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ನ ಡಿ ವಿ ಜಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರಂದ್ರೆ ತಿಮ್ಮಗುರು ಇದ್ರಲ್ಲ ತಂಗಿ ಮಗ, ಮುದ್ದಿನಿಂದ ಬೆಳೆಸ ಅವನ ಚಿಕ್ಕ ಹುಡುಗನಿಂದ ಮುದ್ದಿನಿಂದ ಬೆಳೆಸ್ತಾರಂತೆ. ಅವನ ಹೆಸರು ಸೋಮಿ ಅಂತ. ತಿಮ್ಮಗುರುಗೆ ಈ ಜೀವನದಲ್ಲಿ ಇದ್ದಂತ ಒಂದೇ ಒಂದು ಪ್ರೀತಿಯ ಜೀವ ಅಂದ್ರೆ ಸೋಮಿ. ಇಲ್ಲಿ ಅವ್ರು ಹೇಳ್ತಾರೆ ಅವನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಚಿಕ್ಕ ಹುಡುಗನಲ್ಲೇ ಆಡಿಸಿ ಲಾಲಿಸಿ ಪ್ರೇಮದಂಗೆ ತೋರಿಸಿ ಅಂದ್ರೆ ಅವನದೆಲ್ಲ ಚಟುವಟಿಕೆಗಳನ್ನು ಅವ್ರ ಮಾವನೆ ನೋಡ್ಕೊಂಡು ಪ್ರೀತಿಯಿಂದ ಬೆಳೆಸಿದಂತೆ. ಅವನ ವಯಸ್ಸಾಗಿದ ತಕ್ಷಣ ಅವನಿಗೆ ಮುಂಜಿ ಮಾಡಿ ಅವನಿಗೆ ಹೇಳ್ಕೊಡ್ಬೇಕಾಗಿದ್ದ ಶಾಸ್ತ್ರಗಳನ್ನೆಲ್ಲ ಹೇಳ್ಕೊಟ್ಟು ಷೋಡಶಾಬ್ದ ಅಂದ್ರೆ 16 ವರ್ಷಕ್ಕೆ ಬಂದಾಗ ಅವನ್ಗೆ ಅದನ್ನು ಸೆಲೆಬ್ರೇಟ್ ಮಾಡಿ ಎಲ್ಲರೂ ಖುಷಿ ಪಟ್ರಂತೆ. ಆಹಾ, ನಮ್ಮ ತಂಗಿ ಮಗ ಸೋಮಿ ಎಷ್ಟ್ ಚೆನ್ನಾಗಿ ಬೆಳೀತಾನೆ ಅಂತ. ಮುಂದೆ ಹೋಗ್ತಾ ಹೇಳ್ತಾ ಡಿ ವಿ ಜಿ ಅವರು, ದನ್ಯಲೀಗ ತಾನೆತ್ತ ಸೋಮಿ ಅಜ್ಜಿ ಹಿಗ್ಗಿದಳ್, ಇನ್ನು 10 ವಾರ ಕಳೆಯಲಾಕೆ ಕಣ್ಣು ಮುಚ್ಚಿದಳ್. ಸೋಮಿಗೆ 16 ವರ್ಷ ಆಯ್ತು. ಅವ್ರ ಅಜ್ಜಿ ನೋಡಿ, ಆ ಇನ್ನ ನನ್ನ ಸಂಸಾರದಲ್ಲಿ ನಾನೆಲ್ಲ ನೋಡಿದ್ದೀನಿ ಅನ್ನೋ ಒಂದು ಭಾವ ಬಂತೇನೋ ಗೊತ್ತಿಲ್ಲ. ಅದಾದೊಂದು 10 ವಾರಕ್ಕೆ ಅಜ್ಜಿ ಶಿವನ್ ಪಾದ ಸೇರ್ಕೊಂಡ್ ಬಿಡ್ತಾರೆ. ಬಳಿಕ ಮುಂದಿನೋದಿಗೆಂದು ಸೋಮಿಯು ಮೈಲಾರಕ್ಕೆ ತೆರಳುವುದೆಂದು ಸಿದ್ಧವಾಯಿತು ಅವನ ಮೂಟೆ ಕಟ್ಟಿದ. ಸೋಮಿ 16 ವರ್ಷ ಆಯ್ತು. ಮುಂದೆ ಓದ್ಬೇಕು ಅಂದ್ರೆ ಮೂಡನೂರು ಅನ್ನೋದು ಮುಂಚೆನೆ ಹೇಳಿದ್ದಾರೆ, ಒಂದು ಹಳ್ಳಿ ತರ ಪಟ್ಟಣ ಅಂತ. ಅದಕ್ಕೆ ಗುಂಡಪ್ಪನವ್ರು ಹೇಳ್ತಾ ಇದ್ರೆ ಸೋಮಿ ಏನ್ ಮಾಡ್ತಾನೆ ಅಂದ್ರೆ ಮುಂದೆ ಓದೋದಕ್ಕೋಸ್ಕರ ಮೈಲಾರ ಅನ್ನೋ ಒಂದ್ ಪೇಟೆಗೆ ಹೋಗಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂತಾನಂತೆ. ಬಂದಿತವನ ಪಯಣದ ದಿನವವನ ಮೊಗದಳ ಉತ್ಸಾಹ, ಅಂದು ತಿಮ್ಮ ಗುರುವಿನ ದನಿಯಲ್ಲಿ ಕೊಂಚ ಗದ್ಗದ. ಬೆರೆಯಿತಂದು ಮಾವನೊಳಗೆ ಸಂತಸದಲ್ಲಿ ಚಿಂತೆಯು, ಕೊರೆಯಿತವನ ಮನವ ಸೋದರ ಅಳಿಯ ನಗಲ್ವ ಬೇಸನವು. ಅಂದ್ರೆ ಸೋಮಿ ಹೊಡೋ ದಿನ ಬಂದ್ಬಿಡ್ತಂತೆ. ಸೋಮಿಗೊಂಥರ ಉತ್ಸಾಹ, ಐ ಆಮ್ ಸ್ಟಾರ್ಟಿಂಗ್ ಎ ನ್ಯೂ ಲೈಫ್ ಅಂತ. ಆದ್ರೆ ಅವ್ರ ಮಾವಗೆ ನನ್ನ ಸೋದರಳಿಯ ಹುಟ್ಟೋಗ್ತಾನಲ್ಲ ಅನ್ನೋ ಒಂಥರ ಬೇಜಾರು, ಒಂದ್ ಕೊರಗು ಕಾಳಕ್ಷಿವಾಯ್ತಂತೆ. ಮುಂದೆ ಡಿವಿಜುವಲ್ ಆಗಿ ಹೇಳ್ತಾ ಹೋಗ್ತಾರೆ, 5 ವಾರ ಕಳೆದು ತಿಮ್ಮ ಗುರುವಿಗಾಯ್ತು ವರ್ಗವು, ಮೂಡಲೂರಿನಿಂದ ಲವನು ಮಂಡುಗೆರೆಯ ಸೇರ್ದನು. ಅದಾದೊಂದು 5 ವಾರಕ್ಕೆ ತಿಮ್ಮಗುರು ಮೂಡಲೂರು ಅಂತ ಎಲ್ಲಿ ಇದ್ರೋ ಅಲ್ಲಿಂದ ಮಂಡುಗೆರೆ ಅಂತ ಹೊಸ ಊರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರಂತೆ ವಿತಿನ್ 5 ವೀಕ್ಸ್. ಕೆಲವು ತಿಂಗಳಾದ ಬಳಿಕದೊಂದು ಸಂಜೆ ಮಾವನು ತಲುಪಿದ ಮೈಲಾರವನ ಪುರದ ಬೆಳಗ ಕಂಡನು. ಟ್ರಾನ್ಸ್ಫರ್ ಆಯ್ತು, ಅವನ್ ಲೈಫ್ ಲೀಡ್ ಮಾಡ್ತಾರೆ ತಿಮ್ಮಗುರು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸಡನ್ ಆಗಿ ಮೈಲಾರ ಅನ್ನೋ ಪಟ್ಟಣಕ್ಕೆ ಬರ್ತಾರಂತೆ. ಪಟ್ಟಣಕ್ಕೆ ಬಂದು ಅವ್ರಿಗೆ ಹಳ್ಳಿ ಜನ ಅವರು ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಟೌನ್ ಎಲ್ಲ ಹೊಸದಾಗ ಕಾಣಿಸ್ತಾ ಇದೆ ಅಂತೆ. ಅರಸಿ ಅರಸಿ ಸೋಮಿಯ ವಿದ್ಯಾರ್ಥಿ ನಿಲಯ ಮುಟ್ಟಿದ, ಬೆರಗು ಪಟ್ಟಣದವರ ಜರಭಿನಂದನಗಳನ್ನು ನೋಡುತ್ತಾ ಬಳಿಯ ಬಯಲಿನಲ್ಲಿ ಸೋಮಿ ಚಂಡನಾಡುತ್ತಿದ್ದನು, ಗೆಳೆಯರೊಡನೆ ನಾಗರಿಕದ ಪೆರ್ಮ ತೋರುತ್ತಿದ್ದನು. ಹೊಸ ಜಾಗ ಗೊತ್ತಾಗ್ತಾ ಇಲ್ಲ. ತಿಮ್ಮಗುರು ಏನ್ ಬರ್ತಾರೆ, ಅರಸಿ ಅರಸಿ ಸೋಮಿಯ ಅಂದ್ರೆ ಅಲ್ಲೆಲ್ಲೆಲ್ಲಿ ಕೇಳ್ಕೊಂಡು ಸೋಮಿ ಇದ್ದಂತ ಹಾಸ್ಟೆಲ್ ಬರ್ತಾರಂತೆ. ಇಲ್ಲೆಲ್ಲಾರನ್ನು ನೋಡಿದ್ರೆ ಇವ್ರ ಲೈಫ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಆಗಿದೆ. ತಿಮ್ಮಗುರು ಒಂಥರ ಶಾಕ್, ಹಳ್ಳಿಯಿಂದ ಸಿಟಿಗೆ ಬಂದ್ರೆ ಏನಪ್ಪ ಈ ತರ ಎಲ್ಲ ಇದಾರೆ ಜನ ಅನ್ನೋ ತರ ಇದ್ರಲ್ಲಿರ್ತಾರೆ. ನೋಡಿದ್ರೆ ಫೀಲ್ಡ್ ಅಲ್ಲಿ ಸೋಮಿ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತಾನಂತೆ. ಗೆಳೆಯರೊಡನೆ ಅವನ್ ಏನ್ ನೋಡಿದ್ರೆ ಗೆಳೆಯರ್ ಫ್ರೆಂಡ್ಸ್ ಜೊತೆ ಆಟಿಟ್ಯೂಡ್ ಅಲ್ಲಿ ಇದೆ ಅಂತೆ. ಹೊಸ ಹೊಸ ಪೆರ್ಮ ಅಂದ್ರೆ ಹೊಸ ನೇಚರ್ ಬಂದಿದೆ ಅವನಿಗೆ, ಹೊಸ ಕ್ವಾಲಿಟಿ ಅಥವಾ ಆಟಿಟ್ಯೂಡ್ ಬಂದಿದೆ ಅನ್ನೋ ತರ ಹೇಳ್ತಾರೆ ಇಲ್ಲಿ ಗುಡ್ಡಪ್ಪನವರು. ಮಾತು ನಗುವು ನಡಿಗೆ ಯುಡಿಗೆ ಎಲ್ಲ ಕೊಂಚ ಹೊಸ ಬಗ್ಗೆ, ರೀತಿ ದೊಡ್ಡದಾಯ್ತು ಮಾವ ತಂದ ಹಳ್ಳಿ ಕಣ್ಣಿಗೆ. ಅಲ್ಲಿ ಕೂತ್ಕೊಂಡು ಗಮನಿಸ್ತಾರಂತೆ. ನೋಡಿದ್ರೆ ಅವ್ನ್ ಮಾತಾಡೋದು, ಅವ್ನ್ ನಗು, ಅವ್ನ್ ನಡೆದಾಡೋದು ಎಲ್ಲಾನು ಗಮನಿಸ್ತಾ ಇದಾರೆ ಮಾವ ಕೂತ್ಕೊಂಡು. ಅವ್ರಿಗನ್ಸ್ತಾ ಇದೆ ಏನೆಲ್ಲ ಹೊಸದಾಗಿದೆಯಲ್ಲ,
ಅಥವಾ ನನ್ನ ಹಳ್ಳಿ ಕಣ್ಣಿಗೆ ಇದೆಲ್ಲ ಹೊಸದಾಗ ಕಾಣಿಸ್ತಾ ಇದೆಯಾ ಅಂತ ಮಾವನಿಗೆ ಯೋಚನೆ ಶುರು ಆಯ್ತಂತೆ. ರೀತಿ ದೊಡ್ಡದಾಯ್ತು ಮಾವ ತಂದ ಹಳ್ಳಿ ಕಣ್ಣಿಗೆ ಹೇಳ್ತಾರೆ ಗುಂಡಪ್ಪ ನೋಡಿ, ಅವ್ನು ಹಳ್ಳಿ ಕಣ್ಣಿಗೆ ಆತರ ದೊಡ್ಡದಾಯ್ತು ಅನಿಸ್ತಾ ಇದನ್ನು ಗೊತ್ತಾಗ್ತಾ ಇಲ್ಲ. ಆಟ ಮುಗಿಸಿ ಬರಲಿ ಸೋಮಿ ಎಂದು ಮಾವ ಕುಳಿತನು, ನೋಟವ ಕೈ ಸಾಲಗೆಯಿಂದ ನೋಡಿ ಗಳಿಗೆ ಕಳೆದನು. ಅವನೇ ಆಟ ಮುಗಿಸ್ಕೊಂಬಲ್ಲಿ, ನಾನು ಯಾಕೆ ಮೆದ್ದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲೇ ಕಾರಿಡಾರ್ ಅಲ್ಲಿ ತಿಮ್ಮಗುರು ಕೂತ್ಕೊಂಡ್ಬಿಡ್ತಾನಂತೆ. ಕೂತ್ಕೊಂಡು ಅವನ ಆಟ ಆಡ್ತಾ ಇದ್ದಿದ್ನೆಲ್ಲ ಕಣ್ ತುಂಬ್ಕೊಂತ ಇರ್ತಾರಂತೆ. ಕತ್ತಲಾಗೆ ಸೋಮಿ ಗೆಳೆಯರೊಡನೆ ನೆಲೆಗೆ ಬಂದನು, ಅತ್ತಲಿದ್ದ ಮಾವನ ಅಚ್ಚರಿಯ ನೋಟದೆ ಕಂಡನು. ಕತ್ತಲಾಗ್ತಾ ಇದೆ, ಆಟ ಮುಗಿಸ್ಕೊಂಡು ಸೋಮಿ ಅವ್ರ ಫ್ರೆಂಡ್ಸ್ ಜೊತೆ ಬರ್ತಾನಂತೆ. ಬರ್ತಾನೆ ಕಾರಿಡಾರ್ ಅಲ್ಲಿ ಮಾವ ಕೂತಿಯಾಳೆ ನೋಡ್ತಾ ಇದ್ದಾನೆ, ಶಾಕ್ ಅಲ್ಲಿ ಮಾತಾಡಕ್ ಶುರು ಮಾಡ್ತಾನಂತೆ. ಏನು ಮಾವ, ಎಂದು ಬಂದೆ, ಹೇಗೆ ಬಂದೆ ಎನ್ನುತ್ತಾ ಅವ್ನು ನೋಡ್ತಾನೆ. ಶಾಕ್ ಆಯ್ತಲ್ಲ, ಅವ್ನು ಕ್ವಶನ್ಸ್ ಶುರು ಆಯ್ತು. ಏನ್ ಮಾವ ಬಂದ್ಬಿಟ್ಟಿದ್ಯಾ, ಏನೆಲ್ಲ ಆರಾಮ, ಹೇಗ್ ಬಂದೆ ಅನ್ನೋ ತರ ಶುರು ಆಯ್ತು. ಬನ್ನಿರೊಳಕ್ಕೆ ಎಲ್ಲ ಸುಖವೇ, ಎಲ್ಲ ಚೆನ್ನೆ ಎನ್ನುತ್ತಾ ಸೋಮಿ ಕೇಳುತ್ತಲಿದ್ದ ನೊಲಿದು ಕೆಳದಿ ಕೆಳೆಯರಿದ್ದರು. ಈ ತರ ಎಲ್ಲ ಕೇಳ್ಬೇಕಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಂತೆ ಜೊತೆಗೆ. ಅಂದ್ರೆ ಅವನ್ಗೆ ಮಾವ ನೋಡಿದಾನ ಶಾಕ್ ಅಲ್ಲಿ ಎಲ್ಲರೂ ಒಟ್ಟಿನ ಆರಾಮ ಅನ್ನೋ ತರ ಕುಶಲೋಪರಿ ವಿಚಾರಿಸ್ಕೊಂತ ಇದ್ದ, ಅವ್ರ ಫ್ರೆಂಡ್ಸ್ ಎಲ್ಲ ಜೊತೆಲಿದ್ರು. ಅದಕ್ಕೆ ತಿಮ್ಮಗುರು ಹೇಳ್ತಾರೆ, ಮಾವ ಎಲ್ಲ ಚೆನ್ನ ಸೋಮಿ ನೀನು ಸುಖವೇ ಎಂದನು. ಎಲ್ಲ ಆರಾಮಪ್ಪ, ನೀನ್ ಚೆನ್ನಾಗಿದ್ಯಾ ಫಸ್ಟ್ ಅಂತ ಮಾವನಿಗೆ ಸೋದ್ರಳಿ ಅಂತ ಚಿಂತೆ, ನೀನ್ ಹೇಗಿದ್ಯಾ ಅದ ಹೇಳುವಂತ. ಆದರೇನು ಸೋಮಿ ನಡತೆಯೊಳಗದೇನೋ ಹಿಡಿತವು. ಮಾವ ಹಿಂಗ್ ಕೇಳ್ತಾರೆ, ಸೋಮಿ ಇನ್ನ ರಿಯಾಕ್ಟ್ ಮಾಡಲ್ಲ ಅಷ್ಟರಲ್ಲಿ ಅವ್ರಿಗೆ ಅನ್ಸುತ್ತೆ, ಇವನ್ ಯಾಕೋ ಒಂಥರ ರಿಸರ್ವ್ಡ್ ಆಗಿದ್ದಾನಲ್ಲ, ನಮ್ ಸೋಮಿ ಈ ತರ ಇರಲ್ವಲ್ಲ, ನಾನ್ ಬಂದ್ರೆ ಫ್ರೀ ಆಗಿ ಮಾತಾಡ್ತಾ ಇದ್ನಲ್ಲ, ಇವ್ರ ಫ್ರೆಂಡ್ಸ್ ಇದಾರೆ ಅಂತ ನಾನು ನನ್ ಜೊತೆ ಸ್ವಲ್ಪ ರಿಸರ್ವ್ ಆಗಿದ್ದಾನೆ ಅಂತ ತಿಮ್ಮಗುರುಗ ಅನ್ಸುತ್ತೆ. ಭೇದವೇನೋ ಆಯಿತೆಂದು ಮಾವನಿಗಂ ಬಿಗಿತವು, ಏನೋ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಂತ ಮಾವನಿಗೆ ಥಾಟ್ ಶುರು ಆಗತ್ತಂತೆ. ಹರಕ ಲಂಗೆ ಹುಳುಸು ಗಡ್ಡ ಹಳ್ಳಿ ರೀತಿ ಮಾವನು, ಪುರದ ವೇಷ ಟಿವಿ ನೋಟ ಆಂಗ್ಲ ರೀತಿ ಅಳಿಯನು. ಈ ಗುಂಡಪ್ಪನವ್ರು ಹೇಳ್ತಾರೆ, ಅವ್ರ ಮಾವ ಬಂದು ಪಾಪ ಹರಕ ಲಂಗಿ ಹರಿದೋಗಿರೋ ಶರ್ಟ್ ಹಾಕೊಂಡಿದ್ದಾರೆ, ಹುಲ್ಸು ಗಡ್ಡ ಸ್ವಲ್ಪ ಶೇವ್ ಗೀವ್ ಮಾಡಿಲ್ಲ, ಗಡ್ಡ ಗಿಡ್ಡ ಬಿಟ್ಟು ಹಳ್ಳಿ ರೀತಿ, ಹಳ್ಳಿಯವ್ರನ್ನ ಯಾವ ತರ ಚಿತ್ರಿಸ್ಕೊಂತೀವೋ ಆ ತರ ಇದಾರಂತೆ. ಪುರದ ವೇಷ ಟಿವಿ ನೋಟ ಆಂಗ್ಲ ರೀತಿ ಅಳಿಯನು, ಅಳಿಯ ನೋಡಿದ್ರೆ ಇಂಗ್ಲಿಷ್ ತರ ಸೂಟ್ ಬುಟ್ಟು ಅಂದ್ರೆ ಶರ್ಟ್ ಗಿಟ್ ಎಲ್ಲ ಹಾಕೊಂಡು ಆತರ ಇದ್ದಾನೆ ಅನ್ನೋ ತರ ಹೇಳಿದ್ದಾರೆ. ಕೆಲವು ನಿಮಿಷ ಬಿದ್ದು ತಿಂತು ಗೆಳೆಯರೆಲ್ಲ ತೆರಳದು, ಕಲಿತರಾದ ಮಾವ ಅಳಿಯ ಹಿಂದಿನಂತೆ ಹರಟಳು. ಸ್ವಲ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರಂತೆ, ಅವ್ರ ಈ ತರ ಅನಿಸ್ತಾ ಇತ್ತು. ಸ್ವಲ್ಪ ತಂದು ಅವ್ರ ಫ್ರೆಂಡ್ಸ್ ಎಲ್ಲ ಹೋದ್ರು, ಮತ್ತೆ ಮಾವ ಮತ್ತೆ ಅಳಿಯ ಕೂತ್ಕೊಂಡ್ರು ಹಳೆ ತರ ಮಾತಾಡಕ್ಕೆ. ಮಾವ ತನ್ನ ಮೂಟೆ ಬಿಚ್ಚಿ ಕೋ ಎನ್ನುತ್ತ ತೆಗೆದನು. ಮಾವ ಸುಮ್ಮನೆ ಬಂದಿರ್ತಾರ, ಅವ್ರು ಪಾಪ ಅಳಿಯನ್ ಕೊಡಕ್ಕೆ ಅಂತ ಮೂಟೆಗಳಲ್ಲಿ ಏನೋ ತಂದಿದ್ದಾರೆ, ಕೋ ತಗೋ ಅಂತ ಏನೋ ಕೊಡ್ತಾ ಇದಾರೆ, ಏನು ಅಂತ ನೋಡೋಣ. ಅವು ತುಪ್ಪವೆರಡು ಕುಡಿಕೆ, ಅವಲಕ್ಕಿಯು ಬೆಲ್ಲವು ಅರಳು ಹಿಟ್ಟು ಕೋಡು ಬಳೆಗಳ್, ಇಷ್ಟನವನು ಕೊಟ್ಟನು. ಎರಡು ತುಪ್ಪದ ಇದು ಅವಲಕ್ಕಿ ಬೆಲ್ಲ ಅರಳಿಟ್ಟು ಕೋಡು ಬಳೆ ಇಷ್ಟನ್ನೆಲ್ಲ ಅವ್ನು ಸೋಮಿ ಕೈಲಿ ಕೊಡ್ತಾರಂತೆ. ಮಾವ ನೋಡಿ ಪ್ರೀತಿಯಿಂದ ಟ್ರಾನ್ಸ್ ಒಳಗೆ ಒಬ್ರೆ ಇದ್ರು ಇಷ್ಟೆಲ್ಲ ತಗೊಂಡ್ಬಂದಿದ್ಯಾರ ಸೋಮಿಗೋಸ್ಕರ. ಮುರಿದು ಸೋಮಿ ಕೋಡು ಬಳೆಯ ನೊಡನೆ ಬಾಯಿಗಿಟ್ಟನು, ಬೇಗ ಬೇಗ ಮೇಜಿನೊಳಕ್ಕೆ ಮಿಕ್ಕದನ್ನೆಲ್ಲ ಸುರಿದನು. ಸೋಮಿ ಅಷ್ಟಲ್ಲಿ ತಗೊಂಡು ಕೋಡು ಬಳೆಯನ್ನು ಮಾತ್ರ ಸ್ವಲ್ಪ ತಗೊಂಡು ಟೇಸ್ಟ್ ಮಾಡದಂತೆ. ಆಮೇಲೆ ಎಲ್ಲಿ ಯಾರು ಬಂದು ಕೇಳ್ಬಿಡ್ತಾರೋ ಅಂತಾನೇನೋ ಎಲ್ಲ ತಗೊಂಡು ಆ ಮೇಜ್ ಅಂದ್ರೆ ಅವ್ನ ಟೇಬಲ್ ಕೊಟ್ಟಿರ್ತಾರ, ಟೇಬಲ್ ಒಳಗೆ ಎಲ್ಲ ಸೇರಿಸ್ಕೊಂತಾನಂತೆ. ಜಾಗಟೆ ಸದ್ದಾಗೆ ಸಂಜೆ ಊಟಕ್ಕೆಂದು ಹೊರಟನು. ಅಲ್ಲೆಲ್ಲ ಹಾಸ್ಟ್ ಅಂದ್ಮೇಲೆ ಬೆಲ್ ಸಿಸ್ಟಮ್, ಬೆಲ್ ಹೊಡೆದ್ರಂತೆ, ಬೆಲ್ ಹೊಡೆದ್ರೆ ಊಟ ಟೈಮ್ ಆಗಿದೆ ಬನ್ನಿ ಅನ್ನತ್ರ ಎಲ್ಲ ಹೊಡಕ್ ಶುರು ಮಾಡೋದಂತೆ. ಅವಾಗ ಮಾವನು, ನಾನು ಊಟ ಮಾಡೆ ಏಕಾದಶಿ ಎನ್ನಲು, ಸೋಮಿ ಪೇಟೆಯಿಂದ ಕಡಲಿ ದ್ರಾಕ್ಷಿ ತಂದು ಕೊಟ್ಟನು. ಮಾವ ಹೇಳ್ತಾನಂತೆ ಇವತ್ತು ಏಕಾದಶಿ ಅಂತ, ಮುಂಚೆನೆ ಹೇಳಿದ್ದಾರೆ ಗುಂಡಪ್ಪನವರು ತಿಮ್ಮಗುರು ಬ್ರಾಹ್ಮಣ ಅಂತ, ಅಂದ್ರೆ ಅವನು ಏಕಾದಶಿ ನಿಯಮಾನಿಷ್ಠೆ ಎಲ್ಲ ಆಚರಿಸೋನು ಅನ್ಸತ್ತೆ. ಅಂದ್ರೆ ಅವತ್ತಿನ ದಿನ ಅವನು ಊಟ ಮಾಡಲ್ಲ. ಅದಕ್ಕೆ ಸೋಮಿ ಏನ್ ಮಾಡ್ತಾನೆ ಅಂದ್ರೆ ಹತ್ತಿರದಲ್ಲೇ ಇದ್ದ ಪೇಟೆಗೆ ಹೋಗಿ ಕಡಲಿ ದ್ರಾಕ್ಷಿ ಬಾಳೆಹಣ್ಣು ದ್ರಾಕ್ಷಿ ಎಲ್ಲ ತಂದ್ಕೊಡ್ತಾನಂತೆ. ಸೋಮಿ ಊಟ ಮುಗಿಸು ಬಂದು ಮಾವನ ಬಳಿ ಕುಳಿತನು. ಮಾವ ಸಂಜೆ ಸಂಧ್ಯೆ ಮಾಡಿ ಫಲವನ್ನುಂದು ಕುಳಿತನು. ಸೋಮಿ ಊಟ ಮುಗಿಸಿ ಬಂದು ಮಾವನ ಬಳಿ ಕುಳಿತನು. ಮಾವ ಸಂಧ್ಯಾವನ್ನೇ ಎಲ್ಲ ಮುಗಿಸಿ ಸೋಮಿ ತಂದಂತ ಬಾಳೆಹಣ್ಣು ದ್ರಾಕ್ಷಿ ಎಲ್ಲ ತಿಂದು ಕೂತಿದ್ದ. ಅಷ್ಟರಲ್ಲಿ ಸೋಮಿ ಹೋಗ್ಬಿಟ್ಟು ಹಾಸ್ಟಲ್ಲಿ ಊಟ ಮಾಡಿಕೊಂಡು ಮತ್ತೆ ಮಾವನ ಹತ್ರ ಬಂದ. ಮಾತುಕತೆಗಳಾಗ ಸಾವಕಾಶದಿಂದ ಪರಿದವು, ಪ್ರೀತಿ ಮಾತು ಮನೆಯ ಮಾತು ಊರ ಮಾತು ಎಲ್ಲವು. ಏನು ಮಾತು ಏನು ಹರಟೆ ಏನು ಅಂತರಂಗಗಳ್, ಏನಿದೇನು ಸವಿಯ ನೆನಪು ಏನು ನಗು ತರಂಗಗಳ್. ಇಲ್ಲಿ ಹೇಳ್ತಾರೆ ಗುಂಡಪ್ಪನವ್ರು ನೋಡಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅವ್ರ ಇಬ್ಬರು ಮಧ್ಯ ಮಾತುಕತೆನ. ಸೋಮಿ ಊಟ ಮಾಡ್ಕೊಂಡ್ ಬಂದಿದ್ದ, ಮಾವ ಆತನೇ ಅನ್ನೆಲ್ಲ ತಿಂದ್ ಕೂತಿದ್ರು. ಅವಾಗ ಅವ್ರು ಮಾತಾಡಕ್ ಶುರು ಮಾಡ್ತಾರಂತೆ, ಎಷ್ಟೋ ದಿನ ಆಗಿತ್ತಲ್ವಾ, ಐದ್ ವಾರ ಆಗಿತ್ತು ಟ್ರಾನ್ಸ್ಫರ್ ಆಗಿ, ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಬಂದಿದ್ದಾರೆ ಸೋಮಿನ್ ನೋಡಕ್ಕೆ ಮಾವ. ಸೊ ಎಷ್ಟೊಂದ್ ಮಾತುಕತೆ ಇತ್ತು ಮಾತಾಡಕ್ಕೆ, ಅದನ್ನ ಹೇಳ್ತಾರೆ ನೋಡಿ.
ಪ್ರೀತಿ ಮಾತು, ಮನೆಯ ಮಾತು, ಊರ ಮಾತು ಅಂದ್ರೆ ಅವರಿಬ್ಬರು ನದಿಯ ಪ್ರೀತಿ ಮಾತಾಡ್ತಾ ಇದ್ರು. ಮನೆ ಮನೆಯಲ್ಲೆಲ್ಲ ಹೇಳ್ತಾರೆ ಇದ್ರು, ಅದೇ ಹೇಳ್ತಾರೆ. ಮತ್ತೆ ಊರಲ್ಲಿ ಏನೇನಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ರು. ಏನು ಮಾತು, ಏನು ಹರಟೆ, ಏನು ಅಂತರಂಗಗಳು, ಏನದೇನು ಸವ್ಯ ನೆನಪು, ಏನು ನಗು ತರಂಗಗಳು, ಏನೇನೋ ಮಾತಾಡ್ಕೊಂಡು ಹಟ್ಟೆ ಮಾತಾಡ್ಕೊಂಡು ಅಂತರಂಗನ ಬಿಚ್ಚಿಟ್ಟು ಒಂಥರ ನಗುಲಿ ಇಬ್ರು ಕಳ್ದೋಗ್ಬಿಟ್ಟಿದ್ರು. ತಿಳಿದ ನಾಗ ಮಾವ ತನ್ನ ಸೋಮಿಯೇ ಇವನೆನ್ನುತ್ತ, ಎಳೆಯನಾಗಿ ತನ್ನ ತೊಡೆಯ ಒಳದ ಆಡಿದವನೇ ಎನ್ನುತ್ತ. ಅವಾಗ ಮಾವಂಗೊಂಥರ ನೆಮ್ಮದಿ ಬಂತು. ಯಾಕಂದ್ರೆ ಪೇಟೆಗೆ ಬಂದ ತಕ್ಷಣ ನೋಡಿದಾಗ ಇವ್ ನಮ್ಮ ಸೋಮಿನ ಏನ್ ಎಕ್ಸ್ಚೇಂಜ್ ಆಗ್ಬಿಟ್ಟಿದಾನೆ ಅನಿಸ್ತು. ಬಟ್ ಅಲ್ಲಿ ಕೂತ್ಕೊಂಡು ಮಾತಾಡಿದಾಗ ಇವನು ಓಪನ್ ಅಪ್ ಆಗಿದ್ದೆಲ್ಲ ನೋಡಿ, ಇಲ್ಲ ಇಲ್ಲ ಇವ್ ನಮ್ಮ ಸೋಮಿನೆ, ನಾನ್ ಎತ್ತು ಬೆಳೆಸಿದ ಸೋಮಿನೇ ಇವನು ಅನ್ನಂತರ ಒಂಥರ ನೆಮ್ಮದಿ ಬಂದಂಗೆ ಕಾಣಿಸುತ್ತೆ ತಿಮ್ಮಗುರುವಿಗೆ. ಕಳೆಯಲು ಮುಕ್ಕಾಲು ರಾತ್ರಿ ಯಾಗ ಮಾವನೆದ್ದನು, ತಲೆಗೆ ತನ್ನ ಮೂಟೆಯನ್ನು ಮರಳಿ ಹೊರಸಿ ನಿಂತನು. ಇಲ್ಲಿ ಗುಣಪ್ಪನ ಹೇಳ್ತಾರೆ ಮಾತುಕತೆ ನಡೀತಾ ಇದೆ, ಮುಕ್ಕಾಲು ರಾತ್ರಿ ಆಗಿದೆ ಅಂತ. ಅಂದ್ರೆ ಅವೇ ಮಾತಾಡ್ ಸಂಜೆಯಿಂದ ಮಾತಾಡಿದ್ದಾರೆ, ನೋಡಿದ್ರೆ ರಾತ್ರಿ ಮುಕ್ಕಾಲು ಆಗೋಗಿದೆ. ಆ ಟೈಮಲ್ಲಿ ಮಾವ ನೀನ್ ಹೊರಡ್ತೀನಪ್ಪ ಅಂತ ಮೂಟೆ ಎಲ್ಲ ಕಟ್ಬಿಟ್ಟು ತಲೆ ಮೇಲೆ ಇಟ್ಕೊಳಕ್ ಶುರು ಮಾಡೋದಂತೆ. ಮುಂದೆ ಏನಾಗತ್ತೆ ಅಂತ ನೋಡೋಣ. ಏನು ಮಾವ ಇಷ್ಟು ಬೇಗ ಎನ್ನುತ್ತ ಸೋಮಿ ಎದ್ದನು, ಏನಿದೇನು ಹೊರಟೆ, ಇನ್ನು ಇನ್ನಷ್ಟು ಹೇಳಲಿರುವುದು, ಇಂದು ನಿಲ್ಲು ಮಾವ ಊಟ ಗೈವ ನಾವು ಜೊತೆಯಲ್ಲಿ ಎಂದು ಸೋಮಿ ಹಂಬಲಿಡ್ತ ಮಾವನನ್ನು ಬೇಡಿದ. ಮಾವ ಹೊರ್ತೀನಿ ಅಂತ ರೆಡಿ ಆಗಿದ ತಕ್ಷಣ ಇವನಿಗೊಂಥರ ಶಾಕ್ ಆಯ್ತು. ಏನ್ ಮಾವ ಯಾಕೆ ಇಷ್ಟ ಬೇಗ ಹೊರಡ್ತಾ ಇದ್ದೀರಾ, ಯಾಕೆ ಇಷ್ಟ ಬೇಗ ಹೊರಡುವಂತದ್ದು ಏನಾದ್ರೂ ಏನಾಗಿದೆ, ಇವತ್ತು ಇದ್ಬಿಡಿ, ಇವತ್ತು ನೀವು ಊಟ ಕೂಡ ಮಾಡಿಲ್ಲ, ನಾಳೆ ಇಬ್ರು ಒಟ್ಟಿಗೆ ಊಟ ಮಾಡ್ಕೊಂಡ ಮೇಲೆ ಹೊರಡ್ರಂತೆ ಅಂತ ಇವನು ಅವ್ರ ಮಾವನ ಕೇಳ್ಕೊಂತಾನೆ. ಆಗ ಅವ್ರ ಮಾವ ಕೇಳು ಸೋಮಿ, ಕೇಳು ಸೋಮಿ ಎಂದ ಮಾವ, ವೇಳೆ ಪಯಣಕ್ಕಿದು ಸರಿ, ನಾಳೆ ಎನಗೆ ಶಾಲೆ ಇರುವುದನ್ನು ತಪ್ಪಲಾಗದು. ಮೊನ್ನೆ ರಾತ್ರಿ ಕನಸಿನಲ್ಲಿ ನಿನ್ನ ಕಂಡ ನೇತಕ್ಕೋ ಕಣ್ಣು ತುಂಬಿ ಕಾಣುವಾಸೆ ತಡೆಯಲಾರದಾಯಿತು. ನಿನ್ನೆ ರಜವ ಪಡೆದು ನಡೆದು ಬಂದ ನಿಂದು ರವಿ ದಿನ, ತಣ್ಣನೆ ಹೊತ್ತಿಗೆ ಹೊರಡೆ ದಾರಿ ಬೇಗ ಸವೆಗುದು. ಕೀರು ಹೊಳೆಯ ದಡದೊಳಿರುವೆ 10 ಗಂಟೆ ಸಮಯಕ್ಕೆ ಪಾರನೆಯನ್ನು ಛತ್ರದಲ್ಲಿ ಮುಗಿಸಿ ದಣಿವನ್ನಾರಿಸಿ ಮರಳಿ 3 ಗಂಟೆ ನಡೆದು ಸಂಜೆಗೂರ ಸೇರುವೆ. ಇರುವೆ ನಾಳೆ ಮಂಡುಗೆರೆಯಳು ಉದಯ ಶಾಲೆ ವೇಳೆಗೆ. ನೋಡಿ ಇಲ್ಲಿ ಸೋಮಿ ಕೇಳ್ಕೊಂತಾನೆ, ಇಬ್ಬಿಡಿ ಮಾವ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ಮಾವ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮತ್ತೆ ಅವ್ರ ಅಂತರಂಗನ ಹೇಗೆ ಬಿಚ್ಚಿರ್ತಾರೆ ಅಂತ. ಇಲ್ಲಪ್ಪ ಇದು ಇವಾಗ ಹೊರಟ್ರೆ ಎಲ್ಲ ಸರಿ ಹೋಗುತ್ತೆ, ನಾಳೆ ನನಗೆ ಶಾಲೆ ಇದೆ. ಮುಂಚೆನೆ ಹೇಳಿದ್ದಾರೆ ಶಿಸ್ತುಗೆ ಹೆಸರುವಾಸಿ ತಿಮ್ಮಗುರು, ಟೈಮ್ ಸರಿಯಾಗಿರ್ಬೇಕು ಅಂತ. ಅದಕ್ಕೆ ಹೇಳ್ತಾರೆ ನಾಳೆ ಶಾಲೆ ಇದೆ ನನಗೆ, ಇದಕ್ಕಾಗಲ್ಲ. ಮೊನ್ನೆ ಏನೋ ಕನ್ಸಲ್ಲಿ ನೀನ್ ಬಂದ್ಬಿಟ್ಟಿದ್ದೆ, ಒಂದಿನ ತಡ್ಕೊಂಡೆ ಆಗತ್ತೆ ಅಂತ, ನಂಗೆ ನಿನ್ ತಡೆಯಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ನೀನ್ ನೋಡೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅದು ನಡ್ಕೊಂಬಿದೆ ನೋಡಿ, ನಿನ್ನ ನೋಡೋದೆಂದು ರವಿ ದಿನ ನಡೆದು ಬಂದೆ ಅಂತ ಹೇಳ್ತಾರೆ. ಇವಾಗ ನಡ್ಕೊಂಡು ನನ್ನ ಕಣ್ಣು ಕೊಟ್ಟೋಗ್ಬಿಟ್ರೆ 10 ಗಂಟೆ ಅಷ್ಟರಲ್ಲೇ ಒಂದ್ ಛತ್ರ ಸಿಗತ್ತೆ ಅಲ್ಲಿ ನದಿ ದಂಡೆಯಲ್ಲಿ, ಅಲ್ಲಿ ಸ್ನಾನ ಸಂಧ್ಯೆ ಒಂದ್ ಮುಗಿಸಿ ಊಟ ಮಾಡ್ಕೊಂಡು ಮತ್ತೆ ಒಂದ್ 3 ಗಂಟೆ ನಡ್ಕೊಂಡು ಹೋದ್ರೆ ನಮ್ ಊರಿಗೆ ಸೇರ್ಕೊಂಡ್ಬಿಡ್ತೀನಿ, ನಾಳೆ ಆರಾಮಾಗಿ ಶಾಲೆಗೆ ಹೋಗಕ್ ಸರಿ ಹೋಗುತ್ತೆ ಅಂತಾರೆ. ನೋಡಿ ಎಷ್ಟು ಎಫರ್ಟ್ ಹಾಕಿ ತಿಮ್ಮಗುರು ಹಳೆಯನ್ನು ನೋಡಕ್ ಬಂದಿದ್ದಾರೆ ಅಂತ ಡಿವಿಜಿಯವ್ರು ಹೇಳ್ತಾರೆ. ಕನ್ಸಲ್ ಬಂದ್ರಂತೆ, ಒಂದಿನ ನೋಡಿದ್ದಾರೆ, ಎರಡನೇ ದಿನ ತಡಿಯಕ್ಕಾಗಿಲ್ಲ, ರಜ ತಗೊಂಡ್ಬಿಟ್ಟು ಪಾಪ ನಡ್ಕೊಂಡು ಹಳೆಯನ್ನು ನೋಡಕ್ ಬಂದಿದ್ದಾರೆ. ಇವತ್ತು ಮತ್ತೆ ಶಾಲೆ ಇದೆ ಅಂತ ಹೊಡ್ಲೇಬೇಕು ಅಂತ ಹೇಳ್ತಾರೆ. ಚಿಂತೆ ಪಡುತ್ತ ಅಳಿಯ ಕೊಂಚ ದೂರ ಕೂಡ ನಡೆದನು, ಬೆಳಕು ಹರಿಯೇ ವ್ಯಸನದಿಂದ ಸೋಮಿ ನೆಲೆಗೆ ತಿರುಗಿದ, ತಳಮಳವನು ನುಂಗಿ ಮಾವ ನಡೆದ ನೆರಡು ಗಾವುದ. ಅಷ್ಟು ರಾತ್ರಿಲಿ ಮಾವ ಹೊರಟು ನಿಂತ್ಬಿಟ್ಟಿದ್ದಾರೆ. ಅಳಿಯಂಗ್ ಸೋಮಿಗೆ ಒಂದ್ ಸ್ವಲ್ಪ ಚಿಂತೆ ಆಯ್ತು, ಏನ್ ಇಷ್ಟೊತ್ತಲ್ಲಿ ಹೋಗ್ತೀಯಾರಲ್ಲ ಮಾವ ಅಂತ. ಅವ್ರ ಜೊತೆನೆ ಹೆಜ್ಜೆ ಹಾಕೋದ, ಸ್ವಲ್ಪ ದೂರ ಕೂಡ ನಡೆದ. ಸೂರ್ಯನ ಪ್ರಥಮ ಕಿರಣಗಳು ಬರಕ್ ಶುರುವಾಯ್ತು, ಬೆಳಕ್ ಶುರುವಾಯ್ತು. ಮತ್ತೆ ಅವನ್ಗೆ ಶಾಲಾ ಕಾಲೇಜ್ ಇದೆ ಅಂದ್ಬಿಟ್ಟು ಮತ್ತೆ ಹಾಸ್ಟೆಲ್ ಕಡೆ ವಾಪಸ್ ಬರಕ್ ಶುರು ಮಾಡ್ದ. ತಳಮಳದಲ್ಲೇ ಮಾವ ಹಾಗೆ ಮುಂದೆ ತನ್ನ ಪಯಣವನ್ನ ಮುಂದುವರಿಸ್ತಾ ಹೋದ. ಮುಂದೇನಾಗತ್ತೆ ಅಂತ ಡಿವಿಜಿ ಅವರು ಹಿನ್ನೆಡಿದರೆ ನೋಡೋಣ. ಒಂದು ತಿಂಗಳಾದ ಬಳಿಕದೊಂದು ದಿವಸ ಸೋಮಿಯ ತಂದೆಗೊಂದು ಪತ್ರ ಬಂತು ತಿಮ್ಮ ಗುರುವಿನಾಶಯ. ಈ ತರ ತಿಮ್ಮಗುರು ಸೋಮಿನ ಮೀಟ್ ಮಾಡಿ ಹೋದ್ಮೇಲೆ ಒಂದ್ ತಿಂಗಳಾದ್ಮೇಲೆ ತಿಮ್ಮಗುರು ಸೋಮಿಯವರ ಅಪ್ಪಗೆ ಒಂದು ಪತ್ರ ಬರೀತಾರಂತೆ. ಆ ಪತ್ರದಲ್ಲಿ ಅವ್ರದ ಆಸ್ಪಿರೇಷನ್ಸ್ ಮತ್ತೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಅಂತ ಡಿವಿಜಿಯವರು ಹೇಳ್ತಾರೆ. ಅದರೊಳಾತ ನಿಂತು ಬರೆದ ನೆರಗಿ ಭಾವ ನದಿಯೋಳು. ಅದರಲ್ಲಿ ಅವನು ಅವನ ಎಮೋಷನ್ಸ್ನೆಲ್ಲ ತುಂಬಿಟ್ಟು ಬರೆದಿದ್ದ ಅಂತ ಡಿವಿಜಿಯವರು ಹೇಳ್ತಾರೆ.
ಇದುವೆ ನನ್ನ ಕಡೆಯ ಬರಹ, ತಿರುಪತಿಗೆ ಬಂದಿಹೆಂ, ಎನಗೆ ಕೆಲಸ ಸಾಕೆನುತ್ತ ಮೇಲಕ್ಕೆ ನಾ ಬರೆದಿಹೆಂ, ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲಸಿಹೆಂ, ಮುಂದೆ ಹೀಗೆ ಕಾತ್ರೆ ಕಾಶಿಗೆಂದು ಮನವ ಮಾಡಿಹೇಂ. ದಿಸ್ ವುಡ್ ಬಿ ಮೈ ಲಾಸ್ಟ್ ಲೆಟರ್. ಇದೇ ನನ್ನ ಕೊನೆ ಲೆಟರ್ ನಾನು ನಿಮ್ಗೆಲ್ಲರಿಗೂ ಬರೀತಾ ಇರೋದು. ಇವಾಗ ಸದ್ಯಕ್ಕೆ ತಿರುಪತಿಗೆ ಬಂದಿದ್ದೀನಿ. ಈ ಕೆಲಸ, ಈ ಜಂಜಾಟ ಎಲ್ಲ ನಂಗೆ ಸಾಕಂತ ಅನ್ಸ್ಬಿಟ್ಟಿದೆ. ಸೊ ನನ್ನ ಕೆಲಸಕ್ಕೆ ರೆಸಿಗ್ನೇಷನ್ನ ಕಳಿಸ್ಬಿಟ್ಟಿದ್ದೀನಿ, ಅಂದ್ರೆ ಮೇಲಿನ ಅಧಿಕಾರಿಗಳಿಗೆ ಕಳಿಸಾಗಿದೆ. ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲ್ಲಿಸ್ತೇನೆ, ಅಂದ್ರೆ ಇನ್ನ ಸಾಲ ಆಗಿಲ್ಲ, ಏನಾರ ಇತ್ತು ಅಂದ್ರೆ ಎಲ್ಲದನ್ನು ತೀರಿಸ್ಬಿಟ್ಟಿದೀನಿ, ನೀವ್ ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಬರ್ತೀಯಾರೆ. ಮುಂದೆ ಹೀಗೆ ಯಾತ್ರೆ ಕಾಶಿಗೆಂದು ಮನವ ಮಾಡಿ, ಮುಂದೆ ತಿರುಪತಿಯಿಂದ ಕಾಶಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತ ಪತ್ರದಲ್ಲಿ ಬರ್ದಿದ್ದಾರೆ. ದಂದುಗವೇನು ಏನು ಒಲ್ಲಲಿಲ್ಲ, ವ್ಯಸನಕ್ಕಿಲ್ಲ ಕಾರಣಂ. ನನ್ ದಂದುಗವೇನಲ್ಲ ಅಂದ್ರೆ ನಂದು ದುಂದ್ವೆಚ್ಚ ಮಾಡಲ್ಲ, ನನ್ ಎಲ್ಲಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಕ್ ಹೋಗಲ್ಲ, ಮತ್ತೆ ವ್ಯಸನ ಅಂದ್ರೆ ನಂಗೇನು ಒಂದು ಕೆಟ್ಟಭ್ಯಾಸಗಳಿಲ್ಲ. ಸೋಮಿ ಹರೆಯ ವಾಂತ ಬಳಿಕ ಹಗುರವಾಯಿತೆನ್ನದೆ, ಸ್ವಾಮಿ ಕೃಪೆ ಇಂದ ನವನು ಬೆಳೆದು ಸೊಗವ ಯಶವ ಗಳಿಸುಗೆ. ಸೋಮಿ ಸ್ವಲ್ಪ ದೊಡ್ಡವನಾಗಿದ ತಕ್ಷಣ ನನಗ್ ಸ್ವಲ್ಪ ರಿಲೀಫ್ ಆಯ್ತು. ಸ್ವಾಮಿ ಕೃಪೆ ಅಂದ್ರೆ ದೇವ್ರ ಕೃಪೆ ಅವನ್ ಇದ್ದೇ ಇರತ್ತೆ, ಯು ವುಡ್ ಬಿ ಸಕ್ಸಸ್ಫುಲ್ ಇನ್ ಲೈಫ್ ಅಂತ ಬರ್ದಿದ್ದಾರೆ. ಏನೋ ಮಮತೆ ಏನೋ ಮೋಹ, ಏನೋ ಋಣದ ಬಂಧನ, ಎನ್ನ ನಿಷ್ಟು ದಿನವೂ ಕಟ್ಟಿ ನಿಲ್ಲಿಸಿತವನ ಕಾರಣ. ನನಗೆ ಸ್ವಾಮಿಗೆ ಅದೇನ್ ಅಟ್ಯಾಚ್ಮೆಂಟ್ ಬೆಳೆದಿತ್ತು ಅನ್ನೋದೇ ಗೊತ್ತಿಲ್ಲ. ಅದು ಒಂದೇ ಒಂದು ಬಾಂಡ್ ನನ್ನ ಇಷ್ಟ ದಿನ ತಡೀತಾ ಇತ್ತು. ಈಗಲವನು ತನ್ನ ಶಕ್ತಿಯಿಂದ ಬೆಳೆಯತಕ್ಕನು, ಈಗಳಿಗೆ ನಗಮಂತರಾತ್ಮ ಸೇವೆಗೊಂದು ತಕ್ಕದು. ನನಗೀಗ ಅನಿಸ್ತಾ ಇದೆ ಸೋಮಿ ಇಸ್ ಇಂಡಿಪೆಂಡೆಂಟ್, ಅವನ ಶಕ್ತಿಯಿಂದಾನೆ ಅವನು ಬೆಳೀತಾ ಹೋಗ್ತಾನೆ ಜೀವನದಲ್ಲಿ. ಮತ್ತೆ ಅಟ್ ದ ಸೇಮ್ ಟೈಮ್ ಇವಾಗ ನನಗೆ ನನ್ನ ಆತ್ಮಕ್ಕೋಸ್ಕರ ಏನಾರ ಮಾಡ್ಕೋಬೇಕು ಅನ್ನೋದಕ್ಕೆ ಕರೆಕ್ಟ್ ಆಗಿರೋ ಸಮಯ ಬಂದಿದೆ. ಇಂತಹ ದಿನ ಬರಲೆನ್ನುತ್ತ ಬೇಡಿ ಕಾಯುತ್ತಿದ್ದೇನು, ಸಂತಸವನು ಸೋಮಿ ಏಳ್ಗೆಯಿಂದಲೇ ಈಗ ಕಂಡೆನು. ಇಷ್ಟ ದಿನ ಇಂಥ ದಿನ ಬೇಗ ಬರಲಿ ಅಂತ ನಾನು ಕಾಯ್ತಾ ಕೂತಿದ್ದೆ. ಸೋಮಿ ಏಳ್ಗೆ, ಸೋಮಿ ಪ್ರೋಗ್ರೆಸ್ ನೋಡಿ ಸಂತೋಷ ಪಟ್ಟು ನಾನು ವಾಪಸ್ ಬಂದಿದ್ದೀನಿ. ಇನ್ನದೇನು ಮಿಲ್ಲವೆನಗೆ ಮನಸ್ಸು ಬೇಗ ಭಾಗ್ಯವು, ಇನ್ನು ಬೇಗ ತೋರದೀಗ ಲೋಕದಿ ಕರ್ತವ್ಯವು, ಒದಗಿತೀಗ ಆಯುವ ಶಿವ ಸೇವೆ ಗೀವ ಸಮಯವು. ನನಗಿಲ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ಮಾಡುವಂತ ಕೆಲಸ ಇನ್ನೇನು ಉಳಿದಿಲ್ಲ. ಸೋಮಿ ಕೂಡ ನೋಡ್ಕೊಂಡ್ ಬಂದೆ, ಅವನ್ ಚೆನ್ನಾಗಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆ ನನಗೆ ಪರ್ಸನಲ್ ಆಗಿ ದೇವ್ರ ಸೇವೆ, ಶಿವನ್ ಸೇವೆ ಮಾಡೋದಕ್ಕೆ ತುಂಬಾ ಸಮಯ ಸಿಕ್ಕಂತಾಗಿದೆ. ಇದುವೆ ಸಮಯ ಪುಣ್ಯ ಯಾತ್ರೆಗಿನ್ನೂ ತಡವು ಸಲ್ಲದು. ದಿಸ್ ಇಸ್ ದ ರೈಟ್ ಟೈಮ್ ನನ್ನ ಪುಣ್ಯಕ್ಷೇತ್ರಗಳನ್ನೆಲ್ಲ ವಿಸಿಟ್ ಮಾಡಿ ತನ್ನ ಆತ್ಮಕ್ಕೋಸ್ಕರ ದುಡಿಬೇಕು ಅಂತ ಹೇಳ್ತೀನಿ. ನಾನು ಮಂಡುಗೆರೆಯೊಳಿದ್ದ ಮನೆಯೊಳೊಂದು ಗೂಡಿನೋಳ್, ಏನೋ ಬರೆದ ಕಡತ ಒಂದ ನಿರುಸುವೆರನು ಗಂಟಿನೋಳ್, ಸೋಮಿ ಅದನ್ನು ನೋಡಿ ತೆಗೆದುಕೊಳ್ಳುವುದಂತೆ ಮಾಡಲಿ. ನೋಡಿ ಅಲ್ಲಿ ಬದಿಯಾರೆ, ಅವರಿದ್ದಂತ ಊರಲ್ಲಿ ಮಂಡುಗೆರೆಯಲ್ಲಿ ಒಂದ್ ಮನೆಯಲ್ಲಿ ಒಂದ್ ಚಿಕ್ಕ ಗೂಡಲ್ಲಿ ಏನೋ ಕಡತ, ಏನೋ ಡಾಕ್ಯುಮೆಂಟ್ಸ್ ಬರೆದಿಟ್ಟಿದೀನಿ, ಒಂದ್ ಗಂಟು ಮಾಡಿ ಇಟ್ಟಿದೀನಿ, ಅದನ್ನ ಸೋಮಿಗೆ ತಲುಪಿಸ್ಬಿಡಿ ಅಂತ ಅವ್ರ ಬರ್ದಿರೋ ಪತ್ರದಲ್ಲಿ ತಿಳಿಸಿದ್ದಾರೆ. ನೀವದಾರು ಮೆನ್ನ ತುಂಬಾ ನೆನೆಯದಿರಿ, ಮರೆಯಿರಿ, ನನ್ನನ್ನು ತುಂಬಾ ನೆನ್ಸ್ಕೊಂತಾ ಇರಬೇಡಿ, ನನ್ನನ್ನು ಮರ್ತೋಗ್ಬಿಡಿ. ಪ್ರೇಮ ಉಕ್ಕಿ ಬೆಸನ ಕುಡಿದ ಒಳೆದಾಗ ದೀಪ ಒಂದನ್ನು ಸೋಮಶಿವನ ಗುಡಿಯೊಳಿಸಿ ದೇವಗೆ ನಮೋ ಎನ್ನಿರಿ. ಅಕಸ್ಮಾತ್ ನನ್ನ ತುಂಬಾ ನಾಪಕ ಬಂದು ಪ್ರೀತಿ ಆಯ್ತು ಅಂತ ಅನ್ಕೊಂಡಾಗ ಸೋಮೇಶ್ವರನ್ ಗುಡಿಗೆ ಹೋಗ್ಬಿಟ್ಟು ನನ್ನ ಹೆಸರಲ್ಲೊಂದು ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ. ದೇವ ದೇವ ನೊಲಿದು ನಿಮ್ಮನ್ನೆಲ್ಲ ಹರಸಿ ಸಲುಹಂ, ಜೀವ ಪಥವ ಸುಗಮವೆನಿಸಿ ನಿಮ್ಮನ್ನೆಲ್ಲ ನಡೆಸುವಂ. ಆಗ ದೇವರು ನಿಮ್ ಜೀವನನ ತುಂಬಾ ಚೆನ್ನಾಗಿಟ್ಟಿರ್ತಾನೆ ಅಂತ ಬರೆಯಾರೆ. ಆಯ್ತಿನಿತು ವ್ಯಾಕುಲವಿ ಓಲೆಯಿಂದ ಸೋಮಿಯ ತಾಯಿ ತಂದೆಯರಿಗೆ. ಈ ಲೆಟರ್ ಓದಿದ ತಕ್ಷಣ ಸೋಮಿ ಅವರ ಅಪ್ಪ ಅಮ್ಮಗೆ ತುಂಬಾ ದುಃಖ ಆಯ್ತು. ಅವನ ಕಣ್ ಒಳಗು ಅಷ್ಟು ಉಕ್ಕಿತು, ಕಣ್ಣೀರ್ ಸುರಿಯಕ್ ಶುರು ಆಯ್ತು. ಮಂಡುಗೆರೆಗೆ ಸೋಮಿ ಹೋಗಿ ನೋಡಿದನಾ ಕಡೆತವ. ಅಲ್ಲಿ ಲೆಟರ್ ಅಲ್ಲಿ ಬರ್ದಿರೋ ತರ ಸೋಮಿ ತಿಮ್ಮಗುರುವಿನ ಮಂಡುಗೆರೆ ಹೋಗಿ ಆ ಕಪಾಟ್ನಲ್ಲಿ ಅವ್ರು ಬರ್ದಿತ್ತ ಕಡೆತ ಅಂದ್ರೆ ಡಾಕ್ಯುಮೆಂಟ್ಸ್ ನ ನೋಡಕ್ ಶುರು ಮಾಡ್ತಾನೆ.
ಗಂಡನದರೊಳಿದ್ದು ಬಾಳ್ಗೆ ಸಲ್ಲುವ ತತ್ವ ಮತಿತವ. ಆ ಡಾಕ್ಯುಮೆಂಟ್ಸ್ ಅಲ್ಲಿ ಲೈಫ್ ಅಲ್ಲಿ ಹೇಗಿರ್ಬೇಕು, ಲೈಫ್ ಫಿಲಾಸಫೀಸ್ ಏನು ಅನ್ನೋದ್ರ ಬಗ್ಗೆ ತಿಮ್ಮಗುರು ಒಂದಷ್ಟು ಇಟ್ಟು ಬದ್ಬಿಟ್ಟು ಸ್ವಾಮಿಗೋಸ್ಕರ ಬಿಟ್ಟು ಹೋಗಿರ್ತಾರೆ. ಸಕರ ತೃಪ್ತಿಗೆಂದು ಸ್ವಾಮಿ ಯಾಯ್ದು ಹಲವು ಬಂತಿಯ, ಲಿಖಿಸಿದ ಪಡಿ ಹೊತ್ತಿಗೆ ಇದು ಮಂಕುತಿಮ್ಮ ಕಂತೆಯ. ನೋಡಿ, ಸ್ವಾಮಿ ಅದನ್ನ ಓದ್ಬಿಟ್ಟು ಅನ್ಕೊಂತಾನಂತೆ, ನನ್ನ ಒಬ್ಬನಿಗೋಸ್ಕರ ಇದ್ರೆ ಸಾಲದು, ನನ್ನ ಫ್ರೆಂಡ್ಸ್ಗೂ ಹೆಲ್ಪ್ ಆಗ್ಬೇಕು, ನಮ್ಮ ಸೊಸೈಟಿಗೆ ಹೆಲ್ಪ್ ಆಗ್ಬೇಕು ಅಂತ ಅದರಲ್ಲಿ ಕೆಲವೊಂದು ಆಯ್ದ ಭಾಗಗಳನ್ನೆಲ್ಲ ತಗೊಂಡ್ಬಿಟ್ಟು ಒಂದು ಬುಕ್ ನ ಪ್ರಿಂಟ್ ಮಾಡಿಸ್ತಾನಂತೆ. ಆ ಬುಕ್ಕೆ ಮಂಕುತಿಮ್ಮನ ಕಗ್ಗ ಅಂತ ಟಿ ವಿ ಜೋರ್ಜ್ ನಮ್ಗೆ ಹೇಳ್ತಾರೆ. ಅಂದ್ರೆ ನೋಡಿ, ತಿಮ್ಮಗುರು ತನ್ನ ಅಳಿಯನಿಗೋಸ್ಕರ ಜೀವನದಲ್ಲಿ ಹೇಗಿರ್ಬೇಕು ಏನು, ಇವಾಗ ಅವನಿಲ್ಲ ಅಂದ್ರೆ ಫಿಸಿಕಲಿ ಈಸ್ ನಾಟ್ ವಿತ್ ಹಿಮ್, ಯಾಕಂದ್ರೆ ಅವನು ತೀರ್ಥಯಾತ್ರೆಗೆ ಹೊರಟ್ಬಿಟ್ಟಿಯಾನೆ. ಮುಂದೆ ಹುಡುಗನಿಗೆ ಬರುವಂತ ಡೌಟ್ಸ್, ಜೀವನದಲ್ಲಿ ಬರುವಂತ ಕಷ್ಟಗಳಿಗೆ ಎಲ್ಲದಕ್ಕೂ ಆಸರೆ ಆಗಿರ್ಲಿ ಅಂತ ಒಂದು ಕಡತದಲ್ಲಿ ಏನೇನೋ ಬರ್ದ್ಬಿಟ್ಟು ಹೋಗಿದಾನಂತೆ. ಅದನ್ನ ಓದಿದ ಸ್ವಾಮಿ, ಅವನ್ ನೋಡಿ ಎಷ್ಟು ನಿಸ್ವಾರ್ಥಿ, ತನ್ನೊಬ್ಬನಿಗೆ ಅದಿದ್ರೆ ಸಾಲಲ್ಲ ಅಂತ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಬುಕ್ ಪ್ರಿಂಟ್ ಮಾಡಿಸ್ತಾನಂತೆ. ಆ ಬುಕ್ಕೆ ಮಂಕುತಿಮ್ಮನ ಕಗ್ಗ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಒಂದ್ ಮೇನ್ ಏನಂತಂದ್ರೆ, ಈಗ ಮೇಲ್ನೋಟಕ್ಕೆ ಈ ಕತೆ ತಿಮ್ಮಗುರು ಮತ್ತು ಸ್ವಾಮಿ ನಡುವೆ ನಡೆಯೋ ತರ ಇದ್ರು, ನಾವೆಲ್ಲ ಡಿ ವಿ ಜಿ ಅವರ ಜೀವನ ಬಗ್ಗೆ ಸ್ವಲ್ಪ ಓದ್ಕೊಂಡಿದ್ರೆ ನಮ್ಗೆ ಗೊತ್ತಾಗತ್ತೆ ಇದು ಯಾಕೋ ಅವ್ರದೇ ಜೀವನದ ಕತೆ ಇದಾಗಿದೆ. ಯಾಕಂದ್ರೆ ಸ್ವಾಮಿ ತರದ್ರೆ ಒಂದು ಬಾಲ್ಯ ಡಿ ವಿ ಜಿ ಅವ್ರದಿತ್ತು. ಡಿ ವಿ ಜಿ ಅವ್ರಿಗೂ ಅವ್ರ ಸೋದರ ಮಾವ ತಿಮ್ಮಾರಾಯನ ಕಂಡ್ರೆ ತುಂಬಾ ಪ್ರೀತಿ, ಅವ್ರಿಗೆ ಇವ್ನು ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ಮತ್ತೆ ಅವ್ರ ಅಜ್ಜಿ ಸಾಕಮ್ಮನವ್ರಂದ್ರೆ ಡಿ ವಿ ಜಿ ಅವ್ರಿಗೆ ಪಂಚಪ್ರಾಣ, ಇವ್ ಮೂರ್ ಜನದ ಸಂಬಂಧ ಈ ತರ ಇತ್ತು. ಸೊ ನೋಡಿದ್ರೆ ಇದು ಡಿ ವಿ ಜಿ ಅವ್ರದ್ದೇ ಬಾಲ್ಯನ ಈ ರೀತಿಯಾಗಿ ಕಟ್ಕೊಟ್ಟಿದ್ದಾರೆ ಅಂತ ನಮಗ್ ಗೊತ್ತಾಗುತ್ತೆ. ಆಮೇಲೆ ಡಿ ವಿ ಜಿ ಅವ್ರ ದೊಡ್ಡ ಗುಣ ಏನಂತ ಅಂದ್ರೆ, ಈ ಮಂಕುತಿಮ್ಮನ ಕಗ್ಗ ಮೊದಲನೇ ಸಲ ಮುದ್ರಣ ಆದಾಗ ಇದನ್ ಬರೆದೋರ್ ತಾವು ಅಂತಾನೆ ಹಾಕೊಂಡಿಲ್ಲ. ಎಲ್ಲಾ ಕಡೆ ಈ ಮುನ್ನುಡಿ ಅಥವಾ ಈ ಕಗ್ಗದ ಕಥೆಯಲ್ಲಿ ಬರೋ ತರ ತಿಮ್ಮಗುರು ಅವನ ಎಳೆಯ ಸ್ವಾಮಿಗೋಸ್ಕರ ಬಿಟ್ಟೋಗಿರೋ ಅಂತ ಒಂದ್ ಕಡತದಲ್ಲಿ ಸಿಕ್ಕಂತ ಇದೆ ಅನ್ನೋ ತರ ಪ್ರತಿಪಾದಿಸಿದ್ರು. ಆಮೇಲೆ ಸ್ನೇಹಿತರೆಲ್ಲ ಸೇರಿ, ಇಲ್ಲ ನೀವು ಮೆಸ ಹಾಕೊಳ್ಳಬೇಕು ಅಂದಾಗ ಎರಡನೇ ಮುದ್ರಣದಲ್ಲಿ ಸೇರಿಸೋದಂತೆ ಬರೆದವರು ಡಿ ವಿ ಗುಂಡಪ್ಪ ಅಂತ. ಇಂಥ ಮಹಾಶಯರಿಗೆ ನಮೋ ನಮಃ.